ನಮಸ್ತೆ ವೀಕ್ಷಕರೆ, ಎನ್ಬಿಟಿವಿಗೆ ಸ್ವಾಗತ. ನಾನು ನಿಮ್ಮ ಲಿಯಾ. ಪ್ರತಿದಿನದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಸೊ ಏನೇ ಮಾಡಕ್ ಹೋದ್ರು ಇದನ್ನ ಮಾಡ್ಬೇಕಾ ಬೇಡ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಈಗ ಒಂಥರ ಪಿಲ್ಲರ್ ಇಲ್ಲ, ಬಟ್ ಐ ಹೋಪ್ ನನ್ನ ಸುನೀಲ್ ಸರ್ ಬಂದಿಯಲ್ಲ. ಸೊ ಈ ಫುಲ್ಫಿಲ್ ದಟ್ ಡೆಫಿನೆಟ್ಲಿ ವಿ ಆರ್ ದೇರ್ ಸರ್ ಟು ಹೆಲ್ಪ್ ಯು, ಆ್ಯಂಡ್ ಡೆಫಿನೆಟ್ಲಿ ಒಂಥರ ಸಮಥಿಂಗ್ ಮಿಸ್ಸಿಂಗ್ ಅಂದ್ರೆ ಲೈಫಲ್ಲಿ ಅನ್ನೋ ಅಂದ ಸರ್. ಬಟ್ ಸರ್ ಇವ್ ಮೇ ನಾಟ್ ಬಿ ಅಂದ್ರೆ ಇಲ್ಲಿ ಇಲ್ದಿರ ಇರ್ಬೋದು, ಬಟ್ ಡೆಫಿನೆಟ್ಲಿ ನನ್ನ ಜೊತೆ ಇದ್ದಾರೆ ಅಂತ ನಮಗೆ ನನ್ನ ಇದ್ರದಲ್ಲೇ ಇರ್ತಾರೆ. ಸೊ ತುಂಬ ಇದು ಇದೆ ನನ್ನ ಸರ್ ಬಗ್ಗೆ ಎಲ್ಲ, ಆದರೆ ಇನ್ನೂ ಒಂದು ಗಂಟೆ ಇರ್ತೀನಿ ನಾನು. ಸೊ ಥ್ಯಾಂಕ್ ಯು ಸರ್, ನನ್ನ ಸರ್ ಯು ಆರ್ ದ ಬೆಸ್ಟ್ ಪರ್ಸನ್. ಚೇಂಬರ್ ಮಾಡ್ಕೊಟ್ರು, ಕೂತ್ಕೊಟ್ರು, ನೇಮ್ ಪ್ಲೇಟ್ ಮಾಡ್ಕೊಟ್ರು, ನೇಮ್ ಪ್ಲೇಟ್ ಮಾಡ್ಕೊಂಡು ಫಸ್ಟ್ ಗೌರ್ಮೆಂಟ್ ನೇಮ್ ಪ್ಲೇಟ್ ಮಾಡ್ಕೊಂಡು ನಾನಂತ ಅದ್ ನಾಕೊಂಡು ನಮ್ಮ ವೈಫ್ ಸೇರದೆಲ್ಲ ಹಾಕೊಂಡ್ಬಿಟ್ಟು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಮಾತಾಡ್ಬೋದು.
ಬಂದಾಗ ದಿಂತ ಹೇಳದಂಗೆ ಫಸ್ಟ್ ಜಗಳ ಆಡಿದ್ರು ಅಂತ ಹೇಳ್ತೀನಿ.
ಪತ್ರ ಬಗ್ಗೆ ಎಲ್ಲ ಗೊತ್ತಾಯ್ತು ಯಾವ ಸ್ಥಿತಿ ಸಿಕ್ತು ಏನೇನು ಅನಲೈಸಿಸ್ ಫೀಲ್ಡ್ ಬಗ್ಗೆ ಯೋಚನೆ ಮಾಡಕ್ ಹೋದಾಗ ಆಚಾರ ಏನ್ ನಮ್ಗಳಂತ ಹೇಳಿದ್ರೆ ನನ್ನ ಮಗಳು ಇದ್ದಾಳೆ ಸ್ವಲ್ಪ ಬಿಸಿ ಹೆಚ್ಚು ನೀವೆಲ್ಲ ಇಲ್ದಿದ್ರೆ ಮೇಬಿ ನಾನು ಇರ್ತೇನೆ ಸೆಗ್ರಿಗೇಷನ್ ಬಂತಾಳ ತಗೊಳತ್ತೆ ಸರ್ 80% ಮಿಕ್ಕಿದ 20% ಮಿಕ್ಕಿದವ್ರು ಕೊಡಿ 70% ನಾವು ಮಾಡಿಸ್ತೀವಿ ಎಲ್ಲಾರು ನೀವೆಲ್ಲ ಮಾಡಿಸಿ ಹೆಸರು ನಂದು ಅಷ್ಟೇ ಬೇರೆ ಏನಿಲ್ಲ ನಾನು ಮಾಡಿದ್ದೆ ಇಲ್ಲ ಮಾಡಿದ್ದು ಎಲ್ಲ ನೀವೇ ಥ್ಯಾಂಕ್ ಯು ನಿಮಗೆ ಸುಮ್ಮನೆ ಇವತ್ತು ನಾನು ಹೋಗ್ತಾ ಇದ್ದೀನಿ ನನಗೆ ಕಳಿಸೋದಕ್ಕೆ ನನಗೆ ಹೇಳೋದು ಅಷ್ಟೇ ಇದು ಓಕೆ ನಥಿಂಗ್ ಬಿ ಇದೇ ಥರ ಇನ್ನೊಬ್ಬ ನರೇಂದ್ರ ಬಂದಿದ್ರೂ ಮಾಡ್ತಾ ಇದ್ದ ಯಾಕಂದ್ರೆ ನೀವು ಮಾಡ್ತಾ ಇದ್ದ ನೀವು ಇಲ್ಲಿ ಕಾನ್ಸ್ಟೆಂಟ್ ನಮ್ಮಂಥವ್ರು ಬಂದು ಬಂದು ಹೋಗ್ತಾ ಇರ್ತಾರೆ ಆದರೆ ನೀವು ನಿಮ್ಮ ಕೆಲಸದ ಕ್ಷಮತೆ ಕಡಿಮೆ ಮಾಡ್ಕೋಬೇಕು ನೀವು 1000 ಸ್ವಾಪ್ ತೆಗಿಯೋಕ್ಕೆ ಮಿಸೀಮ್ರಂದ್ರೆ 1000 ಮಾಡಬಹುದು ಆದರೆ ಸಾಕು 10 3 ಸ್ಕೂಟರ್ ಸಾಕು 30 ಬೇಡ ಆಗಲ್ಲ ಸ್ಟ್ಯಾಂಡರ್ಡ್ ತಗೊಂಡು ಬಂದಿದ್ರೆ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಈ ಆಸ್ಪತ್ರೆ ಈ ಲೆವೆಲ್ ಬರೋದಕ್ಕೆ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೀವಿ ಎನ್ ಕೆ ಎಸ್ ಸರ್ಟಿಫಿಕೇಷನ್ ಅಷ್ಟು ಈಗ ಸಿಗಲ್ಲ ಇವತ್ತು ನಮ್ಮ ಆಸ್ಪತ್ರೆ ಒಳಗಡೆ ಸುಮ್ಮನೆ ಬಂದು ಹೊರಗಡೆ ಹೋದ್ರು ನಮಗೆ ಸರ್ಟಿಫಿಕೇಟ್ ಸಿಗತ್ತೆ ನಾನು ಏನು ಬಾಯಿ ತೆಗೆಯೋ ಅವಶ್ಯಕತೆಯೂ ಇಲ್ಲ ಸರ್ಟಿಫಿಕೇಟ್ ಸಿಗತ್ತೆ ಆ ಸ್ಥಿತಿಯಲ್ಲಿದೆ ಕಾಯಕಲ್ಪ ಅವಾರ್ಡ್ಸ್ ಯು ಆರ್ ಆಲ್ವೇಸ್ ಕಮೆಂಡೇಶನ್ ಆದರೂ ಸಿಗತ್ತೆ ಆ ಸ್ಥಿತಿಯಲ್ಲಿ ಇಟ್ಟಿದ್ದೀವಿ ಇದೆಲ್ಲ ಯಾರಿಂದ ಎಲ್ಲ ನೀವೇ ಮಾಡಿದವ್ರು ನೀವೇ ನಾನು ಬೇಕಾದ್ರೆ ಸ್ವಲ್ಪ ಉಜ್ಜಿರ್ತೀನಿ ಅಷ್ಟೇ ಸ್ವಲ್ಪ ಶಾಪ್ ಕೊಡೋದಕ್ಕೆ ಏ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ನಥಿಂಗ್ ಲೈಕ್ ದಟ್ ಒಬ್ಬ ಮನುಷ್ಯನಿಂದ ಒಂದು ಆರ್ಗನೈಸೇಷನ್ ನಡೆಯಲ್ಲ ಲಾಸ್ಟ್ಗೆ ಟೀಮ್ ವರ್ಕ್ ಮಂಜುನಾಥ್ ಪ್ರಿಂಟ್ ತೆಗೆದ್ರೇನೆ ಎನ್ ಪಿ ಎಸ್ಗೆ ಇಲ್ಲಿ ಚೆಕ್ ಲಿಸ್ಟ್ಗಳು ಬರೋದು ಆ ಚೆಕ್ ಲಿಸ್ಟ್ ಬರದೇ ಇದ್ರೆ ಚೆಕ್ ಲಿಸ್ಟ್ ಆಗಲ್ಲ ಎನ್ ಪಿ ಎಸ್ ಅಪ್ಲಿಕೇಶನ್ ಆಗಲ್ಲ ಸೊ ಮಂಜುನಾಥ್ ಹಿಂದೆ ಕೂತಿರ್ತಾರೆ ಮಂಜು ಸೊ ಅದರಿಂದ ಅವನು ಗೊತ್ತಿಲ್ಲ ಅವನಿದ್ರಲ್ಲ ನೋ ಎಲ್ಲರೂ ಇರಬೇಕು ಸುಪ್ರಿಯಾ ಕ್ಲೀನ್ ಮಾಡೋದ್ರೇ ಲ್ಯಾಬ್ ಲ್ಯಾಬ್ ತೋರಿಸೋದಕ್ಕೆ ಪದ್ಮ ಕೆಲಸ ಮಾಡೋದ್ರೇ ರೆಕಾರ್ಡ್ ಎಂಟ್ರಿ ನರೇಂದ್ರ ಇಲ್ಲಿ ಬರ್ತಾನೆ ಮುಂದೆ ನಿಂತಿರ್ತಾನೆ ಅಷ್ಟೇ ಪ್ರೆಸೆಂಟರ್ ಇಸ್ ನರೇಂದ್ರ ನರೇಂದ್ರ ಸ್ವಲ್ಪ ಚಾತುರ್ಯ ಬಾಯಿಯಲ್ಲಿ ಸ್ವಲ್ಪ ಶೋ ಕೊಡ್ತಾ ಇರ್ತಾನೆ ಅಷ್ಟೇ ಇಲ್ಲೆಲ್ಲಿ ಬಿಸೋಡಿ ಎತ್ತ ಅಲ್ಲೆಲ್ಲ ನೋಡ್ತಾ ಇರ್ತಾರೆ ನನ್ನ ಜೊತೆ ಇದ್ದವ್ರು ಗೊತ್ತಾಗುತ್ತದೆ ಅವತ್ತು ಇನ್ಸ್ಪೆಕ್ಷನ್ ಟೈಮಲ್ಲಿ ಏನೇನು ಕತೆ ಹೇಳಿದ್ವಿ ಸೊ ಬೇಸಿಕಲಿ ಈ ಆಸ್ಪತ್ರೆಗೆ ಬಂದು ಸ್ವಲ್ಪ ಜಾಸ್ತಿನೇ ಕಲಿತೆ 8 ವರ್ಷ ವೆರಿ ಲಾಂಗ್ ಪೀರಿಯಡ್ ಫಾರ್ ಎನಿಬಡಿ 8 ವರ್ಷ ನಾನೇ ಜಾಸ್ತಿ ಅನ್ಸುತ್ತೆ ಇಲ್ಲಿದ್ದೀನಿ ಡಾಕ್ಟರ್ ಆಗಿ ಬೋರಿಂಗ್ ನಾನು ರಿಟೈರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಬಟ್ ಒಂದೇ ಒಂದು ಬೇಜಾರು ನಾನು ಹೋದ್ಮೇಲೆ ಸರ್ ಬರ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಮೇ ಬಿ ನಾನು ಟ್ರಾನ್ಸ್ಫರ್ ತಗೊತಿರ್ಲಿಲ್ವೋ ಏನೋ ನನಗೆ ಗೊತ್ತಿಲ್ಲ ಒಂದು ವಾರ ಡಿಲೇ ಸರ್ ನೀವು ಮೇ ಬಿ ಚಾನ್ಸಸ್ ಇಲ್ಲ ಕಡಿಮೆ ಇಲ್ಲ ಆಮೇಲೆ ಇದೆಲ್ಲ ವಾಪಸ್ ಕೇಳ್ತೀರಾ ನೀವು ಬೇಡ ಓಕೆ ಫ್ಯಾಮಿಲಿ ಅಂತಾನು ಒಂದು ಇರುತ್ತೆ ಅದ್ರ ಮೇಲೂ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು ಈ ಸಮಯದಲ್ಲಿ ನನ್ನ ಮಗನ ಜೊತೆ ನಾನು ಇರಬೇಕು ಯಾಕಂದ್ರೆ ಅವ್ನು 10th ಸ್ಟ್ಯಾಂಡರ್ಡ್ ಬರ್ತಾ ಇದ್ದಾನೆ ಸ್ವಲ್ಪ ಇಲ್ಲ ನನ್ನ ನಂತರನೇ ಒಳ್ಳೆಯಾಗ್ಬಿಡ್ತಾನೆ ಒಂದು ಸ್ವಲ್ಪ ಏನಾದ್ರೂ ಹೆಲ್ಪ್ ಹೇಳ್ಕೊಡ್ಬೇಕಾಗತ್ತಲ್ಲ ಸೊ ಐ ನೀಡ್ ಮೈ ಟೈಮ್ ಫಾರ್ ದ ಫ್ಯಾಮಿಲಿ ಅದೊಂದು ಬೇರೆ ಏನಿಲ್ಲ ಬೇರೆ ಏನು ಎಕ್ಸ್ಟ್ರಾ ವಿಶೇಷಗಳೆಲ್ಲ ಏನೂ ಇಲ್ಲ ಇಲ್ಲಿ ನಾನು ಟ್ರಾನ್ಸ್ಫರ್ ತಗೊಂಡಿದ್ದು ಒಂದೇ ರೀಸನ್ ನನ್ನ ಮನೆ ಅಪ್ಪ ಅಮ್ಮ ಇಲ್ಲ ಈಗ ಸೊ ಐ ಹ್ಯಾವ್ ಟು ಬಿ ದೇರ್ ಅಂದ್ರೆ ಅವರಿಬ್ರು ಇದ್ರು ಏನೋ ನಡೀತಾ ಇತ್ತು ನಾನು ಓಡಾಡ್ತಾ ಇದ್ದೆ ಏನನ್ನು ಮಾಡ್ತಾ ಇದ್ದೆ ಸೊ ಇಲ್ಲಿ ನಾನು ತಗೊಂಡಿದ್ದು ಒಳ್ಳೆ ಹೆಸರು ಎಲ್ಲ ಆಸ್ಪತ್ರೆಗೆ ನಂದು ಅಂತ ಏನೂ ಇಲ್ಲ ಇಲ್ಲಿ ಓಕೆ ನರೇಂದ್ರನಿಗೆ ಯಾವ ಹೆಸರು ಬರಬಾರ್ದು ಪದ್ಮಾಗೂ ಬರಬಾರ್ದು ರತ್ನಮ್ಮಗೂ ಬರಬಾರ್ದು ಸಿ ಎಚ್ ಸಿ ಬೇತ ಮಂಗಳಕ್ಕೆ ಬರ್ಬೋದು ಯಾಕಂದ್ರೆ ಇದು ನಾವು ಊಟ ಹಾಕಿದ್ವಿ ರಾತ್ರಿ ಹೋಗಿ ಊಟ ಹಾಕಿರ್ತೀವ ಇದ್ರದ್ದೇ ಈ ಆಸ್ಪತ್ರೆ ಕೊಡ್ತಿದ್ದೆ ಅದು ಕೊಡೋದಕ್ಕೆ ಏನು ಮುಖ್ಯ ಬರೋ ಪೇಷಂಟ್ ಸಂತೋಷವಾಗಬೇಕು ನಮಗೆ ಹೇಳ್ಕೊಟ್ಟವ್ರು ತುಂಬ ಜನ ಇದ್ದಾರೆ ನಾಲ್ಕೇ ಮಾತು ಆಸ್ಪತ್ರೆ ಪೇಷಂಟ್ ಒಳಗಡೆ ಬರ್ತಾನಾ ಎರಡು ಮಾತ್ರೆ ಅದೇ ನಮ್ಮ ಅಪ್ಪನಾಣೆಗೂ ಕೆಲಸ ಮಾಡಲ್ಲ ಅದೇ ನೀವು ಆಡ್ತಿರಲ್ಲ 4 ಒಳ್ಳೆ ಮಾತು ಅದು ಇವತ್ತು ಡಾಕ್ಟರ್ ವಿನಯ್ ಹತ್ರ 150 ಪೇಷಂಟ್ ನಿಂತಿರ್ತಾರೆ ಯಾಕೆ ಬೇಸಿಕಲಿ ಬೇಕಾಗಿರೋದು ಅದೊಂದೇ ಅದು ಕಲ್ತವನ್ ನಾನು
ಸೊ ಅದನ್ನ ಕಲಿತು ಅದು ಅದ್ರು ಅದು ಲೀಡರ್ಶಿಪ್ ಅನ್ಬೋದು ಟೀಮ್ ಲೀಡರ್ ಅನ್ಬೋದು ಮಾತು ಕಲ್ತವ್ರು ಅನ್ಬೋದು ಇಲ್ಲ ಬೇಸಿಕ್ ಮನುಷ್ಯತ್ವ ಬರ್ತದೆ ಬರೋರಿಲ್ಲಿ ಬರೋರು ಮನುಷ್ಯರು ಮನುಷ್ಯರು ತರ ದಯವಿಟ್ಟು ಟ್ರೀಟ್ ಮಾಡಿ ನಾಲ್ಕು ಪೇಜ್ ಸ್ಯಾಚುರೇಷನ್ ಇರುತ್ತೆ ಒಂದೇ ಬಿ ಪಿ ನೋಟ್ ಮಾಡಿ ನೋಡ್ಕೊಂಡು ನಾಯಿನೇ ಬಿ ಪಿ ಐ ತೋರಿಸ್ ಯಾಕಂದ್ರೆ ಅವ್ನು ಮೊದಲನೇ ಸಲ ಬಂದಿರೋದು ಅವ್ನು ಏನು ಈ ಥರ ಮಾತಾಡ್ತೀರಾ ಸ್ಯಾಚುರೇಷನ್ ಇಲ್ಲಿದೆ ಡೋಂಟ್ ವರಿ ಯಾಕಂದ್ರೆ ಮಾಡಿದ ಕೆಲಸನೇ ಮಾಡೋದು ಅದೇ ಇನ್ಫೆಕ್ಷನ್ ಅದೇ ಸೊಂಟ ಅದೇ ಕರಿ ಸೊಂಟ ಅದೇ ಬಿಳಿ ಸೊಂಟ ಇದ್ದಿದ್ದೆ ಬಟ್ ಆ ಸೊಂಟ ಮೊದಲನೇ ಸಲ ಚುಚ್ಕೊಳ್ಳೋದು ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಸೊ ನಿಮ್ಗೆ ಅದು ಮೂರನೇ ಸೊಂಟ ಆಗಿರ್ಬೋದು ಬಟ್ ಫಸ್ಟ್ ಸೊಂಟ ಅವ್ರಿಗೆ ಆ ಟೈಮ್ ಅನ್ನೋದು ಎರಡು ಮಾತು ಇಂಜೆಕ್ಷನ್ ಕೊಡ್ಲೇ ಇಲ್ಲ ತರ ಇದೆ ಚೆನ್ನಾಗಿ ಕೊಟ್ಟು ಮೂರು ಆಗ್ಲಿಲ್ಲ ಇದನ್ನ ತಾನೇ ಸಿ ಎಚ್ ಸಿ ವೇದಮಂಗಳ ದೊಡ್ಡದಾಗಿ ಇವತ್ತಿಗೆ ಇವತ್ತಿಗೆ ಸಿ ಎಚ್ ಸಿ ವೇದಮಂಗಳ ಯಾಕೆ ಇಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ಆ ತರ ಪಾಲ್ಗೊಂಡ್ರಿ ಪೇಷಂಟ್ ಇವತ್ತು ಮೇಬಿ 125 ಇತ್ತು ನಮ್ಮ ಪೇಷಂಟ್ ಒಪಿಡಿ ಈಗ ಆಲ್ಮೋಸ್ಟ್ 300-350 ಬಂದಿದೆ ಸೊ ಮೈ ಗಾಡ್ಸ್ ಗ್ರೇಸ್ ಇಟ್ಸ್ ಆಲ್ ಗುಡ್ ಇಟ್ಸ್ ಅನ್ ಇಂಪ್ರೂವ್ಮೆಂಟ್ ಪೇಷಂಟ್ ನಮ್ಮನ್ನು ನಂಬ್ತಾ ಇದ್ದಾರೆ ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರ್ ಮುಚ್ಚ್ತಾ ಇದೆ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಪಕ್ಕದಲ್ಲಿರೋ ಪ್ರೈವೇಟ್ ಆಸ್ಪತ್ರೆಗಳು ಮುಚ್ಚ್ತಾ ಇದ್ದಾರೆ ನೀವು ಚೆನ್ನಾಗಿ ಕೆಲಸ ಮಾಡಿ ಇದೆರಡೇ ಇಂಡಿಕೇಟರ್ ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡೋದು ನಿಮ್ಮ ಪಕ್ಕದಲ್ಲಿರೋ ಪ್ರೈವೇಟ್ ಕ್ಲಿನಿಕ್ ಆಸ್ಪತ್ರೆ ಮುಚ್ಚ್ತಾ ಇದ್ದಾರಾ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಅದು ಒಂದು ಮಾತು ಯಾರು ನಿಲ್ಸೋರಿಲ್ಲ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ನೀವು ನಿಯಂತ್ರ ಕೆಲಸ ಮಾಡಿದ್ದೀನಿ ಇದೇ ಇದರದ್ದು ಇಂಡಿಕೇಟ್ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕದಲ್ಲಿ ಒಂದು ಒಳ್ಳೆ ಮೆಡಿಕಲ್ ಸ್ಟೋರ್ ಚೆನ್ನಾಗಿ ನಡೀತಾ ಇದೆ ನೀವು ಸರಿ ಕೆಲಸ ಮಾಡ್ತಿದ್ದೆ ಒಳ್ಳೆ ಪ್ರೈವೇಟ್ ಹಾಸ್ಪಿಟಲ್ ಆಕ್ಚುಲಿ ಲಕ್ಷ್ಮೀಬಾಯಿ ಬರುವಾಗ ಅದನ್ನೇ ಹೇಳ್ತಿದ್ದೆ ನರ್ಸಿಂಗ್ ಹೋಮ್ ಓಪನ್ ಆಗ್ತದೆ ಆ ಹೊತ್ತಲ್ಲಿ ಈ ನರ್ಸಿಂಗ್ ಹೋಮ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಆಸ್ಪತ್ರೆ ಸತ್ತೋಗಿದ್ದೆ ಅಂತ ಸರಿ ಕೆಲಸ ಮಾಡಿಲ್ಲ ನಮ್ಮ ತಪ್ಪಿದ್ದೀವಿ ಇದಕ್ಕೆ ಆಸ್ಪತ್ರೆ ಮುಚ್ಚಿದ್ದಾರೆ ಚೌಡೇಶ್ವರಿ ಅಂತ ಒಂದೇ ಒಂದು ಕ್ಲಿನಿಕ್ ನಡೀತಾ ಇದೆ ಚಿಕ್ಕದಾಗಿ ಸೊ ನೋ ಪ್ರಾಬ್ಲಮ್ ಸೊ ನಾವು ತಗೊಳ್ಳೋ ಸಂಬಳಕ್ಕೆ ಲೆಟ್ ಅಸ್ ಬಿ ಆನೆಸ್ಟ್ ಅಟ್ ದ ಸೇಮ್ ಟೈಮ್ ನಾವು ಅನಿಸ್ತೇವೆ ಲಾಟ್ ಟೈಮು ದೇವಸ್ಥಾನ ಇರಕ್ಕೆ ಆಗಲ್ಲ ಬಟ್ ಆ ಮನುಷ್ಯನಿಗೆ ಇಲ್ಲದೇ ಇರೋ ಸಮಯನ ಪೇಷಂಟ್ಗೆ ತೋರ್ಸಕ್ ಹೋಗ್ಬೇಡಿ ಯಾಕಂದ್ರೆ ಅದು ಒಂದು 10 ಆಗತ್ತೆ 10-100 ಆಗತ್ತೆ ಹ್ಯಾವೆ ರಿಪ್ಲಿಂಗ್ ಎಫೆಕ್ಟ್ ಸೊ ಪೇಷಂಟ್ ಹತ್ರ ಸ್ವಲ್ಪ ಆದಷ್ಟು ಸಮಾಧಾನವಾಗಿ ನಡ್ಕೊಳ್ಳಿ ಅದೊಂದೇ ಅಡ್ವೈಸ್ ನಾನು ಹೋಗೋದಕ್ಕೆ ಕೊಡೋದು ಯಾಕಂದ್ರೆ ಈ ಸ್ಟೇಜ್ ತಂದ ಮೇಲೆ ಇದು ಕೆಳಗಡೆ ಬೀಳಬಾರ್ದು ಕೆಳಗಡೆ ಬಿತ್ತು ಮತ್ತೆ ಇದರೊಳಗೆ ಕಷ್ಟ ಆಗುತ್ತೆ ಸೊ ಪೇಷಂಟ್ ಮೇಲೆ ನಿಮ್ಮ ಸಹ ಅನುಯಾಯಿಗಳ ಮೇಲೆ ಅಂಶತ್ವ ತೋರಿಸಿ ವಿಲ್ ಬಿ ಆಲ್ ವಂಡರ್ ಥ್ಯಾಂಕ್ ಯು